ನಾಯಕ ಸಿದ್ದರಾಮಯ್ಯ ಭೇಟಿಯಾದ ರಾಜು ಕಾಗೆ. ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ. ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿದ್ದಾರೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ರು. ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನು ಕೂಡ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರೋದು. ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ. ಶ್ರೀಮಂತ್ ಪಾಟೀಲ್ ವಿರುದ್ಧ ಸೋಲನ್ನ ಕಂಡಂತಹ ಅಭ್ಯರ್ಥಿ, ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿರುವಂತಹ ರಾಜು ಕಾಗೆ ಇವತ್ತು ಭೇಟಿಯಾಗಿದ್ದಾರೆ. ಸೊ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಇದೊಂದು ಜಸ್ಟ್ ಒಂದು ಸ್ನೇಹಯುತವಾದಂಥ ಭೇಟಿ ಅಂತ ಹೇಳಿದರು. ಆದರೆ ಇವತ್ತು ಸಿದ್ದರಾಮಯ್ಯನವ್ರನ್ನೂ ಕೂಡ ಭೇಟಿಯಾಗಿರುವಂಥದ್ದು ಈಗ ಪಕ್ಕ ಒಂದಷ್ಟು ಚರ್ಚೆಗಳಿಗೆ ಇದು ಕಾರಣ ಆಗುತ್ತೆ. ಯಾಕಂದರೆ ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲೂ ಕೂಡ ಉತ್ಸಾಹ ತೋರ್ತಾರಾ ಏನು ಅನ್ನೋದನ್ನು ಕಾದು ನೋಡಬೇಕು. ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ, ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಇನ್ನು ರಾಜು ಕಾಗೆ ಕಾಂಗ್ರೆಸ್ಗೆ ಕರೆತರಲು ನಾಯಕರ ಸಿದ್ಧತೆ ಕೂಡ ಆಗ್ತಾ ಇದೆ.